ಯಾಕೆಂದ್ರೆ ಥಿಯೇಟರ್ ಅಲ್ಲಿ ಎಲ್ಲಾ ಪ್ರೀಮಿಯರ್ ಶೋಗಳು, ಟೈಟಲ್ ಲಾಂಚ್ ಮತ್ತೆ ಬೇರೆ ಎಲ್ಲ ಪ್ರೋಗ್ರಾಮ್ಗೂ ಕನ್ನಡ ಚಿತ್ರರಂಗ ಬರ್ತಿತ್ತು. ಅಂದ್ರೆ ಅವ್ರಿಗೆಲ್ಲ ಏನ್ ಬೇಕೋ ಪ್ರೀತಿಯಿಂದ ಎಲ್ಲ ಮಾಡ್ಕೊಡ್ತಿದ್ದೆ. ಅದ್ರಲ್ಲಿ ನಾನು ಕಲಿತಿದ್ದೇನಂದ್ರೆ ಅವ್ರು ಹೆಂಗ್ ಮಾಡ್ತಾರೆ ಏನು, ಆಮೇಲೆ ಅವ್ರು ಮಾಡಾದ್ಮೇಲೆ ನಾನು ಸ್ಕ್ರೀನ್ ಮೇಲೆ ಫಿಲಮ್ಗಳನ್ನ ನೈಟ್ ಅಲ್ಲೇ ರಾತ್ರಿನಲ್ಲಿ ನಮ್ಗೆ ಲೈಸೆನ್ಸ್ ಅಂತ ಬರೋದು, ಅದನ್ನ ರಾತ್ರಿನಲ್ಲಿ ಒಂದ್ಸರಿ ನೋಡ್ತಿದ್ದೆ. ಅದನ್ನ ನೋಡ್ಬಿಟ್ಟು ಇದ್ರಲ್ಲಿ ಏನ್ ಮಿಸ್ಟೇಕ್ ಇರ್ಬೋದು, ಇದನ್ನ ಹಿಂಗ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಸುಮ್ನೆ ನಾನು ಒಂದ್ ಪೇಪರ್ ಅಲ್ಲಿ ಇದೆಲ್ಲ ಬರ್ಕೊಳ್ತಿದ್ದೆ. ಅದ್ ಬರ್ಕೊಂಡು ಆಮೇಲೆ ತುಂಬಾ ಸಿನಿಮಾಸ್ ಎಲ್ಲ ಮಾಡಿದೆ. ಕ್ಷಮೆ ಇರ್ಲಿ ಫಸ್ಟ್ ಸರಿ, ಎಲ್ಲರಿಗೂ ನಮಸ್ಕಾರ ಹೇಳ್ಬೇಕಿತ್ತು. ನನ್ನ ಪ್ರೀತಿ ಸುನಿ ಸರ್ಗೆ, ಉಮೇಶ್ ಸರ್ಗೆ, ಅಭಿಮನ್ಯು ಸರ್ಗೆ, ಮತ್ತೆ ಮಾಲತಿ ಮೇಡಮ್ಗೆ, ಅಭಿ ಸರ್, ಆಮೇಲೆ ಪ್ರೇಮ್ ಸರ್ ಬಂದಿದ್ದಾರೆ, ಅವ್ರದ್ದು ಕೂಡ ಇಲ್ಲಿ ಪಾತ್ರ ಇದೆ, ಆಮೇಲೆ ರಾಧಾರಾಜ್ ಮೇಡಮ್ ಬಂದಿದ್ದಾರೆ, ನನ್ನ ಫ್ರೆಂಡ್ ಶ್ರೀ ಅಂತ ಬಂದಿದ್ದಾರೆ, ಆಮೇಲೆ ಅವ್ರಿಗೆ ಎಲ್ಲ ನನ್ನ ನಮಸ್ಕಾರ. ಆಮೇಲೆ ನನ್ನ ಪ್ರೀತಿಯ ಮಾಧ್ಯಮದವರು ಅಣ್ಣ ತಮ್ಮದಿರಿಗೆಲ್ಲ ನನ್ನ ನಮಸ್ಕಾರ. ಆಮೇಲೆ ಸಿಸ್ಟರ್ಸ್ಗೆಲ್ಲ ನನ್ನ ನಮಸ್ಕಾರಗಳು. ಇಲ್ಲಿ ಈಗ ಇಷ್ಟೊತ್ತಿ ಇಲ್ಲಿ ಏನ್ ಚರ್ಚೆ ಆಯ್ತು ಅಂದ್ರೆ ಇದು ನೈಜ ಘಟನೆ ಫಿಲಮ್ ಪರ್ಸು ಅಂತ ಈಗೆಲ್ಲ ಏನ್ ಮಾತಾಡಿದ್ರು, ಅದಕ್ಕಿಂತ ಜಾಸ್ತಿ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾನು ಒಂದು ಬುಕ್ ತಗೊಂಡು ಈಗ ಪರಶುರಾಮ್ ಅವರು ಹೇಳಿದ್ಮೇಲೆ ಆ ಕಥೆನ ನಾನಾಗಿ ಒಂದು 30 ದಿನ ಆ ಕುಟುಂಬ ಜೊತೆ ಇನ್ವಾಲ್ವ್ ಆದೆ, ಅಂದ್ರೆ ಆ ಜನಾಂಗದ ಜೊತೆ ಇನ್ವಾಲ್ವ್ ಆದೆ ನಾನು. ಅಂದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ನಾನು ಸ್ಟಡಿ ಮಾಡಿದೆ, ಏನು ಇದಿರ್ಬೋದಾ, ಏನ್ ನಡೆದಿರ್ಬೋದು ಅಂತ. ಆದ್ರೆ ಅಲ್ಲಿ ಈಗ ನೈಜ ಘಟನೆ ಒಂದು ವ್ಯವಸ್ಥೆಯಿಂದ ಒಂದು ಕುಟುಂಬಕ್ಕೆ ಅಲ್ಲಿ ಒಂದು ದೌರ್ಜನ್ಯ ನಡೆದಿದ್ದು ಸತ್ಯ ಇತ್ತು. ನನ್ಗೆ ಗೊತ್ತಿದ್ದು ಇಷ್ಟೇನೆ, ನಡೆದಿರ್ಬೋದೇನೋ ಎಲ್ಲರಿಗೂ. ಒಂದು ವ್ಯವಸ್ಥೆನಲ್ಲಿ ಅಂದ್ರೆ ಒಂದು ಪೊಲೀಸ್ ವ್ಯವಸ್ಥೆನಲ್ಲಿ ಪ್ರತಿದಿನ ನಾವು ಪೇಪರ್ ಅಲ್ಲಿ ಓದ್ತಾ ಇರ್ತೀವಿ, ಯೂಟ್ಯೂಬ್ ಅಲ್ಲಿ ಮತ್ತೆ ನ್ಯೂಸ್ ಅಲ್ಲಿ ಎಲ್ಲ ನೋಡ್ತಾ ಇರ್ತೀವಿ. ಬಡವರ ಜನದ ಮೇಲೆ ತಪ್ಪು ಮಾಡದೇನೆ ತಪ್ಪಾಗಿರುವಂತ ಅಪರಾಧಗಳನ್ನ ಒರೆಸೋದು ಇದೆಲ್ಲ ನಡೀತಾ ಇರುತ್ತೆ. ಆದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳು ಮಾತ್ರ ಇದನ್ನ ಮಾಡಿರ್ತಾರೆ, ಬಟ್ ಉದ್ದೇಶವಾಗಿ, ಉದ್ದೇಶಪೂರ್ವಕವಾಗಿ ಇಲ್ಲ ಉದ್ದೇಶ ಇಲ್ದಾನೆ ನಡೆದಿರುತ್ತೆ. ಆದ್ರೆ ಇದನ್ನೆಲ್ಲ ಬದಿಗಿಟ್ಬಿಟ್ಟು ನಾವು ಏನಾದ್ರೂ ಬೇರೆ ಸಿಗ್ಬೋದಾ ಅಲ್ಲಿ ಅಂತ ಹುಡುಕ್ದಾಗ, ಆ ಬುಡಕಟ್ಟು ಜನಾಂಗ ಮತ್ತೆ ಆ ಜನಾಂಗದಲ್ಲಿ ಒಂದು ಬೇರೆ ತರ ನೋಡಿದೆ ನಾನು. ಏನು ಅಂತ ಹೇಳಿದ್ರೆ, ಇವಾಗಿನ ಸಮಾಜದಲ್ಲಿ ಇರ್ತಕ್ಕಂಥ 40% ಸಮಸ್ಯೆಗೆ ಅವರೇ ಪರಿಹಾರ ಆಗಿದ್ದಾರೆ. ನಾವೇನಾದ್ರೂ ಆ ಜನಾಂಗನ, ಆ ಕುಟುಂಬ, ಅಂತ ಕುಟುಂಬಗಳನ್ನ ನಾವು ಕಳ್ಕೊಂಡ್ರೆ, ಮುಂದೆ ನಾನು ಹೇಳ್ತಾ ಇದ್ದೀನಿ ಇದನ್ನ ಸರ್ಕಾರನೇ ಮುಂದೆ ಬಂದು ಆ ಕೆಲಸನ ಮಾಡಬೇಕಾಗುತ್ತೆ. ಅಂತ ಕೆಲಸನ ಆ ಜನಾಂಗ, ಆ ಕುಟುಂಬ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬಾ ಕಡೆ ಇದ್ದಾರೆ, ಅವ್ರು ಮಾಡ್ತಿದ್ದಾರೆ, ಅಂತ ಒಳ್ಳೆ ಕೆಲಸನ ಅವ್ರು ಮಾಡ್ತಿದ್ದಾರೆ. ಆಮೇಲೆ ಅವರು ಕೆಲವು ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಬರ್ತಿದ್ದಾರೆ ಅವರು, ಅದನ್ನ ನೋಡಿದೆ ನಾನು. ಆಮೇಲೆ ಇನ್ನು ಒಳಗಡೆ ಹೋದಂಗೆ ಅವರು ತುಂಬಾ ನಾನು ಅವ್ರ ಜೊತೆ ಇದ್ದು ನೋಡಿದೆ, ಏನಿರ್ಬೋದು ಅಲ್ಲಿ, ಇದಕ್ಕಿಂತ ಇನ್ನೇನು ಇರ್ಬೋದು ಅಂತ. ಅಲ್ಲಿ ನೋಡಿದಂಗೆ ಅವ್ರಿಗೂ ನಾವು ಪ್ರತಿದಿನ ಅವ್ರನ್ನ ನಾವೇನು ನೋಡ್ಕೊಂಡು ಹೋಗ್ತೀವೋ ಅದು ಅವರಲ್ಲಿ ಕಾಣಿಸ್ತಿಲ್ಲ, ಬೇರೆ ತರನೇ ಇತ್ತು. ಅದನ್ನ ನಾನು ಕಥೆಯಾಗಿ ತರಬೇಕು ಅಂತ ಹೇಳ್ಬಿಟ್ಟು ಅದನ್ನ ಒಂದ್ ಸೈಡ್ ಅಲ್ಲಿ ಇಟ್ಟೆ. ಆಮೇಲೆ ಈ ನೈಜ ಘಟನೆ ಏನ್ ನಡೆದಿತ್ತೋ ಅದ್ರ ಬಗ್ಗೆ ಎಲ್ಲ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿ, ಆಮೇಲೆ ಪರಶುರಾಮ್ ನನ್ಗೆ ಏನ್ ಕೊಟ್ರು ಎಲ್ಲನೋ ಅದನ್ನೆಲ್ಲ ಕಂಬೈನ್ ಮಾಡಿ ಬರೀ ನೈಜ ಘಟನೆ ತೋರಿಸಿದ್ರೆ ಹೆಂಗೆ, ಈಗ ಆ ಕುಟುಂಬದಲ್ಲಿ ಅಂದ್ರೆ ಆ ಜನಾಂಗದಲ್ಲಿ ಇನ್ನೇನು ತೋರಿಸ್ಬೋದು ನಾನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಒನ್ಲೈನ್ ಸ್ಟೋರಿ ಮಾಡಿ ಅದನ್ನ ಸುನಿ ಸರ್ ಜೊತೆ, ಆಮೇಲೆ ಉಮೇಶ್ ಸರ್ಗೆ, ಅಭಿಮನ್ಯು ಸರ್ಗು ಹೇಳ್ದೆ ಸರ್ ಹಿಂಗಿದೆ ಅಂತ. ಆಮೇಲೆ ಅಭಿ ಸರ್ಗುನು ಹೇಳ್ದೆ ಗಾಂಧಿನಗರ ಅವರ ಆಫೀಸಲ್ಲಿ. ಇದು ಹೇಳ್ದಾಗ ಅವರೆಲ್ಲರೂ ಒಂದು ಹೇಳಿದ್ರು, ಹೌದು ಇದು ಇದೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಪರ್ಶು ಫಿಲಮ್ ನಮ್ಮ ಸಿನಿಮಾದಲ್ಲಿ ಕಬಡ್ಡಿನ ಒಂದು ಆಲ್ಮೋಸ್ಟ್ ಕಬಡ್ಡಿ ಬಗ್ಗೆ ಎಲ್ಲಾ ಭಾಷೆನಲ್ಲೂ ಫಿಲಮ್ ಬಂದಿದೆ, ಆದ್ರೆ ಪರ್ಶು ಫಿಲಮ್ ಅಲ್ಲಿ ಕಬಡ್ಡಿ ಅನ್ನೋದು ಒಂದು ನಮ್ಮ ಆಟಕ್ಕೆ ಬೇರೆ ಒಂದು ವಿಶೇಷತೆನ ಅದ್ರಲ್ಲಿ ನಾನು ಕಲೆಕ್ಟ್ ಮಾಡಿ ನಮ್ಮ ಚಿತ್ರದ ಕಥೆನಲ್ಲಿ ಮಾಡಿದ್ದೀನಿ ನಾನು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ ಜನಾಂಗದ್ದು ಅಂತ, ಅವ್ರ ಬಗ್ಗೆನೆ ಆಲ್ಮೋಸ್ಟ್ ನಾನು ಫೋಕಸ್ ಮಾಡಿ ಒಂದು 30% ಅದನ್ನ ಮಾಡ್ಲೇಬೇಕು. ಆಮೇಲೆ ಇದರಿಂದ ಎಲ್ಲರಿಗೂ ಗೊತ್ತಾಗ್ಬೇಕು, ಆ ಕುಟುಂಬನ ನಾವು ಅಂತ ಜನಾಂಗನ ನಾವು ಕಳ್ಕೊಂಬಾರದು, ಉಳಿಸ್ಕೊಬೇಕು. ನಮ್ಮ ಚಿತ್ರದ ಮುಖಾಂತರನಾದ್ರೂ ಯಾರಾದ್ರೂ ನೋಡಿ ಅಂತವ್ರನ್ನ ನಾವು ಆಲ್ಮೋಸ್ಟ್
ಆ ಜನಾಂಗಕ್ಕೆ ನಾವು ಬೆಂಬಲ ಕೊಡಬೇಕು, ಸರ್ಕಾರ ಆಗಿರ್ಬೋದು ಅಥವಾ ನಾವೇ ಸಮಾಜನೇ ಆಗಿರ್ಬೋದು ಅನ್ನೋದನ್ನ ಈ ಚಿತ್ರ ನಮ್ಮ ಪರ್ಶು ಚಿತ್ರದಲ್ಲಿ ಅದನ್ನು ಕೂಡ ಪಾಯಿಂಟ್ಸ್ ಮಾಡಿದ್ದೀನಿ. ಸರ್, ಇದು ಮೈಸೂರಿನ ಒಂದು ಭಾಗದಲ್ಲಿ 2014 ಇಸ್ವಿನಲ್ಲಿ ಒಂದು ಒಂದು ಜನಾಂಗ, ಅಂದ್ರೆ ಇಲ್ಲಿ ಕ್ಯಾಸ್ಟ್ ಏನು ಇಲ್ಲ, ಒಂದು ಜನಾಂಗದ ಮೇಲೆ, ಆ ಜನಾಂಗದ ಒಬ್ಬ ವ್ಯಕ್ತಿ ಮೇಲೆ ಯಾವುದೋ ಒಂದು ಕಾರಣ ಇಟ್ಕೊಂಡು ಯಾವುದೋ ಒಂದು ಕುಟುಂಬ ಒಂದು 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 ಕುಟುಂಬದ ಮೇಲೆ, ಆ ಕುಟುಂಬದ ಒಬ್ಬ ಸದಸ್ಯನ ಮೇಲೆ, ಅಂದ್ರೆ ಆಲ್ಮೋಸ್ಟ್ ಆ ಕುಟುಂಬದಲ್ಲಿ 30-40 ಜನ ಇರ್ತಾರೆ. ಆ ಜವಾಬ್ದಾರಿ ಹೊತ್ತಂತ ಒಬ್ಬ ವ್ಯಕ್ತಿನ ಯಾವುದೋ ಒಂದು ಕಾರಣ ಇಟ್ಕೊಂಡು ಇಲ್ಲದ ಅಪರಾಧಗಳನ್ನ ಅವನ ಮೇಲೆ ಹಾಕಿ, ಮತ್ತೆ ಆ ಅಪರಾಧಗಳನ್ನ ಹೆಂಗಾಗಿರ್ತಾರೆ ಅಂದ್ರೆ ಫಸ್ಟ್ ಕಿಡ್ನಾಪ್ ಮಾಡಿ ಶಿಕ್ಷೆ ಕೊಟ್ಟು ಆಮೇಲೆ ಬೇರೆ ಸಮಾಜಕ್ಕೆ ಗೊತ್ತಾಗ್ಬೋದೇನೋ ಇದೆಲ್ಲ ಅಂತೇಳಿ ಆಮೇಲೆ ಅಪರಾಧಗಳನ್ನ ಹಾಕಿ ಆ ವ್ಯಕ್ತಿಗೆ ಸ್ವಲ್ಪ ಇದ್ ಮಾಡಿರ್ತಾರೆ. ಈ ಆಲ್ಮೋಸ್ಟ್ ಇದು ನೈಜ ಘಟನೆ ಚಿತ್ರದಲ್ಲಿ ಇದು ಇರುತ್ತೆ. ಆದ್ರೆ ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಆ ಜನಾಂಗದ ಪಶು ಟೈಟಲ್ ಅಂತ ಹೇಳಿದ್ರೆ ಆ ಸದಸ್ಯನ ಹೆಸರೇ ಬಂದು ಪರಶುರಾಮ ಅಂತ, ಅದಕ್ಕೆ ಪರಶು ಅಂತ ಇದ್ ಮಾಡಿದೀವಿ. ಅವರ ಕುಟುಂಬನ ಪರಿಚಯ ಮಾಡ್ತೀವಿ. ನೆಕ್ಸ್ಟ್ ಈಗ ಒಂದು ಟೀಸರ್ ಮಾಡ್ತಿದೀವಿ, ಆ ಟೀಸರ್ ಇಂದ ಆ ಕುಟುಂಬನ ಪರಿಚಯ ಮಾಡ್ತೀವಿ, ಮತ್ತೆ ಆ ಪರಶುರಾಮನು ಪರಿಚಯ ಮಾಡ್ತೀವಿ. ಅವ್ರ ಪರ್ಮಿಷನ್ ಎಲ್ಲ ಇದೆ, ಅವ್ರ ಕುಟುಂಬ ನಮ್ ಜೊತೆಲೇ ಇದೆ, ನಾವೇ ಅವ್ರ ಜವಾಬ್ದಾರಿ ತಗೊಂಡಿದೀವಿ. ಹೌದು ಸರ್, ಅವರು ರಾಜ್ಯ ಮಟ್ಟದ ಕಬಡ್ಡಿ ಪ್ಲೇಯರ್ ಆಗಿದ್ರು, ಆಲ್ಮೋಸ್ಟ್ ಒಳ್ಳೆ ಆಟಗಾರ ಆಗಿದ್ರು, ಅವ್ರಿಗೊಂದು ಭವಿಷ್ಯ ಇತ್ತು. ಸಿನಿಮಾ ಅಂತ ಹೇಳಿದ್ರೆ ಸರ್, ನಾನು ಹೇಳಿದ್ನಲ್ಲ ಎಲ್ಲರೂ ನೈಜ ಘಟನೆ ಒಂದೊಂದು ಮಾಡ್ತಾ ಇದ್ರು, ಬಟ್ ನಾವು ಸಿನಿಮಾ ಕೈ ಹಾಕಿದ್ದೇನೆ ಸರ್. ಸರ್, ಸಿನಿಮಾ ಮಾಡ್ಬೇಕಂದದ್ದು ಎಲ್ಲ ಭಾಷೆನಲ್ಲೂ ಒಂದು ಕುಟುಂಬಕ್ಕೆ ಏನೋ ಸಮಸ್ಯೆ ಆಗಿರುತ್ತೆ, ಒಂದು ದೌರ್ಜನ್ಯ ಆಗಿರುತ್ತೆ ಅನ್ನೋದು ಕತೆ ಮಾಡೋಣ ಅನ್ಬಿಟ್ಟಿದ್ವಿ. ಆದ್ರೆ ನಾವು ಆ ಜನಾಂಗದ ಜೊತೆ ಒಡನಾಟ ಇಟ್ಕೊಂಡಿದಾಗ ನನ್ ಗೊತ್ತಾಗಿದ್ದು, ನಾವು ಫಿಲಮ್ ಅಲ್ಲಿ ಬರೀ ನೈಜ ಘಟನೆ ಅಲ್ಲ, ಇನ್ನು ಏನಾದ್ರೂ ಇದಾಗ ಅಂತ ಹೇಳಿ ನಾನು ಹೇಳಿದ್ನಲ್ಲ, ಅಲ್ಲಿ ಆ ಸಂಸ್ಕೃತಿ, ಆ ವಿಶೇಷತೆ, ಅವರ ಅಲ್ಲೊಂದು ಮುಖ್ಯವಾಗಿರೋದು ಪಾಯಿಂಟ್ ಇದೆ ಸರ್. ಆ ಜನಾಂಗದಲ್ಲಿ ಒಂದು ಮುಖ್ಯವಾಗಿದೆ, ಅದನ್ನ ನಾನು ಗುರುತಿಸಿದ್ದೀನಿ ಅದನ್ನ. ಅದು ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಸರ್, ಆಲ್ಮೋಸ್ಟ್ ಭಾರತದಲ್ಲೇ 40% ಸಮಸ್ಯೆ ಇರುವಂತ 40% ಜನಕ್ಕೆ ಆ ಮಾನಸಿಕವಾಗಿ ಅವರು ಆ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಅದಕ್ಕೆ ಪರಿಹಾರನೇ ಅವರು ಸರ್. ಸರ್, ಈಗ ಟೀಸರ್ ಮಾಡ್ತಿದೀವಿ, ಟೀಸರ್ ಅಲ್ಲಿ ಒಂದು ಮುಖ್ಯವಾಗಿ ಒಂದು ವಿಚಾರ ಅದರಲ್ಲಿ ತೋರಿಸ್ಬೇಕು ಸರ್. ಯಾಕೆಂದ್ರೆ ಈಗ ಸರ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಟೈಟಲ್ ಲಾಂಚ್ ಆಗಿದೆ. ಈಗ ನೆಕ್ಸ್ಟ್ ನನ್ಗೇನಂತೇಳಿದ್ರೆ, ನಮ್ ಸಿನಿಮಾ ನಾವ್ ಏನಾದ್ರೂ ತೋರಿಸ್ಬೇಕಲ್ಲ ಅಂತ ಸರ್. ಆಲ್ಮೋಸ್ಟ್ ಆ ಟೀಸರೇ ಹೇಳುತ್ತೆ, ಆ ಟೀಸರ್ ಅಲ್ಲಿ ವಿಚಾರನ ಹೇಳುತ್ತೆ. ಅದು ಮಾಡ್ತೀವಿ ಸರ್, ನೆಕ್ಸ್ಟ್ ವೀಕ್ ಅಲ್ಲಿ ರೆಡಿ ಇದೆ. ಅದೊಂದು ಸ್ವಲ್ಪ CG ವರ್ಕ್ ಎಲ್ಲ ನಡೀತಿದೆ, ಅದನ್ನ ರಿಲೀಸ್ ಮಾಡ್ತೀವಿ ಸರ್. ಇನ್ನೊಂದು 15 ದಿನದಲ್ಲಿ ಮಾಡ್ತೀವಿ. ನಂಗೆ ಬಡತನದ ಮೇಲೆ ದೌರ್ಜನ್ಯ ಅಂತ ನಿಜವಾಗ್ಲೂ ಹೇಳ್ತೀನಿ. ಆ ಜನಾಂಗನ ನಾನು ನೋಡಿದ್ಮೇಲೆ ನಾನು ಕೂಡ ಅನುಭವಿಸಿದ್ದೀನಿ ಬಡತನನ. ಬಡತನ ಒಂದು ಅದು ಏನು, ಬಡತನ ಅಂದ್ರೆ ಇದಲ್ಲ, ಏನ್ ಸರ್, ಬಡತನ ಅಂದ್ರೆ ಪಿಡುಗಲ್ಲ, ಅದು ನಿಜವಾಗ್ಲೂ ಪಿಡುಗಲ್ಲ, ಅದೊಂದು ನಿಜವಾಗ್ಲೂ ಒಂದು ಅನುಭವ ಸರ್. ಅದ ಅನುಭವಿಸ್ಬೇಕು ಬಡತನನ ಸರ್. ಸರ್ ಇಲ್ಲ ಸರ್, ಸರ್ ಇಲ್ಲ, ಅದ್ರಲ್ಲಿ ಇದಿದೆ ಸರ್. ಬಡತನ ಅಂದ್ರೆ ಒಂಥರ ಆಲ್ಮೋಸ್ಟ್ ಯಾವ್ದೇ ಒಂದು ದೇಶಕ್ಕೆ, ಒಂದು ರಾಜ್ಯಕ್ಕೆ, ಇದಕ್ಕೆಲ್ಲ ಬಡತನ ಇದ್ರೇನೆ ಸರ್. ಎಲ್ಲ ಇದಾಗಬಹುದು.